ಜ್ಯೋತಿಷ್ಯ ದೀಪಂ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ನಿಮ್ಮ ರಾಶಿಯ ಅನುಗುಣವಾಗಿ ನಿಮ್ಮ ರಾಶಿಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಸ್ತುತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಇದು ಸರಿಯಾದ ಸಮಯ. ಕುಟುಂಬದಲ್ಲಿ ನಡೆಯುತ್ತಿರುವ ವಿವಾದವನ್ನು ತೆಗೆದುಹಾಕಲು ಕೆಲವು ಪ್ರಮುಖ ನಿಯಮಗಳನ್ನು ಮಾಡಿ, ಹಾಗೆಯೇ ಯೋಜನೆಯನ್ನು ಮತ್ತು ಅದನ್ನು ಪ್ರಾರಂಭಿಸಲು ಗಮನಹರಿಸಿ. ಮಧ್ಯಾಹ್ನ ಪರಿಸ್ಥಿತಿ ನಿಮ್ಮ ಹೆಚ್ಚು ಅನುಕೂಲಕರವಾಗಿರಬಹುದು. ಖರ್ಚು ಮಾಡುವಾಗ ಬಜೆಟ್ ಅನ್ನು ನಿರ್ಲಕ್ಷಿಸಬೇಡಿ, ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ವ್ಯಾಪಾರ ಚಟುವಟಿಕೆಗಳು ಸಾಮಾನ್ಯವಾಗಿರುತ್ತವೆ. ವೃಷಭ ರಾಶಿಯವರಿಗೆ ಇಂದು ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಮನೆ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿಡಲು ಸಹಾಯವಾಗಬಹುದು ಎಂದು ಹೇಳಲಾಗುತ್ತದೆ. ನೀವು ಧರ್ಮ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರಬಹುದು. ನಕಾರಾತ್ಮಕ ಚಟುವಟಿಕೆ ಹೊಂದಿರುವ ಜನರಿಂದ ದೂರವಿರಿ. ನಿಕಟ ಸ್ನೇಹಿತ ಅಥವಾ ಸಂಬಂಧಿ ನಿಮಗೆ ತೊಂದರೆ ಉಂಟು ಮಾಡಬಹುದು. ಮನರಂಜನೆಯ ಜೊತೆಗೆ ನಿಮ್ಮ ವೈಯಕ್ತಿಕ ಕೆಲಸಗಳತ್ತ ಗಮನ ಹರಿಸುವುದು ತುಂಬ ಅವಶ್ಯಕತೆ ಇದೆ. ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಯಾವುದೇ ಕೆಲಸ ಆದರೂ ನೆರವಿನಿಂದ ಇಂದು ಪೂರ್ಣಗೊಳ್ಳಬಹುದು. ಯಾವುದೇ ನಿಮಗೆ ಆರಾಮ ಮತ್ತು ಸಮಾಧಾನವನ್ನು ನೀಡುತ್ತದೆ. ಮಕ್ಕಳು ಮತ್ತು ಮನೆಯ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಇಂದು ಸಹಾಯವನ್ನು ಮಾಡುತ್ತಾರೆ. ಹೌದು ವೀಕ್ಷಕರೇ, ನೀವು ಸಾರ್ವಜನಿಕ ಸಂಬಂಧಗಳಲ್ಲಿ ನಿಮ್ಮ ಗುರುತು ಬಲವಾಗಿರುವುದು ಮುಖ್ಯ. ನೆರೆಹೊರೆಯವರು ಅಥವಾ ಹೊರಗಿನವರೊಂದಿಗೆ ಯಾವುದೇ ವಿವಾದವನ್ನು ಇದ್ದರೂ ಅದನ್ನು ತಪ್ಪಿಸಿ. ಕಟಕರಾಶಿಯವರಿಗೆ ಕೆಲವು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ಇಂದು ಅನುಕೂಲಕರ ಸಮಯ. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ನಿಮ್ಮ ಸಕಾರಾತ್ಮಕತೆ ಮತ್ತು ಸಮತೋಲಿತ ಚಿಂತನೆಯೊಂದಿಗೆ ಚಟುವಟಿಕೆಗಳು ಯೋಜಿತ ರೀತಿಯಲ್ಲಿ ನಡೆಯುತ್ತವೆ. ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿ ಪ್ರಸ್ತುತ ಸಮಯವನ್ನು ಶಾಂತವಾಗಿ ಮತ್ತು ತಾಳೆಮೆಯಿಂದ ಕಳೆಯಬೇಕು. ಪರಸ್ಪರ ಸಹಕಾರವನ್ನು ಮುಂದುವರಿಸಿ ಯಾವುದೇ ಯಶಸ್ಸನ್ನು ತುಂಬ ಚರ್ಚೆಗೆ ಜಾರಿಕೊಳ್ಳಬಹುದು. ವ್ಯಾಪಾರ ಚಟುವಟಿಕೆಗಳು ಸಾಮಾನ್ಯವಾಗಿ ಉಳಿಯಬಹುದು. ಸಿಂಹರಾಶಿಯವರಿಗೆ ಇಂದು ಗ್ರಹದ ಹುಲ್ಲುಗಾವಲು ಅನುಕೂಲಕರವಾಗಿದೆ. ಸಮಾಜ ಮತ್ತು ಕುಟುಂಬದಲ್ಲಿ ನಿಮ್ಮ ವಿಶೇಷ ಕಾರ್ಯವನ್ನು ಪ್ರಶಂಸಿಸಲಾಗುತ್ತದೆ. ಎಲ್ಲ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಮತ್ತು ಸಾಮರಸ್ಯದಿಂದ ಇಟ್ಟುಕೊಳ್ಳುವುದರಿಂದ ಯಶಸ್ಸು ಸಿಗುತ್ತದೆ. ಜಾಗರೂಕರಾಗಿರಿ ಮತ್ತು ಅತಿಯಾದ ಭಾವನಾತ್ಮಕತೆಯ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ನಿಮ್ಮ ಹೃದಯದ ಬದಲು ನಿಮ್ಮ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸಗಳು ನಡೆಯುತ್ತಿದ್ದರೆ ಅದರಲ್ಲಿ ಅಡೆತಡೆಗಳು ಉಂಟಾಗಬಹುದು. ಆದ್ದರಿಂದ ಸ್ವಲ್ಪ ಎಚ್ಚೆತ್ತುಕೊಂಡೇ ಇರಿ. ಕನ್ಯಾರಾಶಿಯವರಿಗೆ ಹಣಕಾಸು ಸಂಬಂಧಿತ ಪ್ರಮುಖ ನಿರ್ಧಾರಗಳು ಸಕಾರಾತ್ಮಕತೆ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ಸಂಬಂಧಗಳ ಆರೋಗ್ಯದ ಸುಧಾರಣೆಗೆ ಸಂಬಂಧಿಸಿದ ಒಳ್ಳೆ ಸುದ್ದಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ. ನಿಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಿ. ತಪ್ಪು ವಿಷಯಗಳು ಮತ್ತು ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಸಮಯದಲ್ಲಿ ಪ್ರಸ್ತುತ ಪರಿಸರದ ಕಾರಣದಿಂದಾಗಿ ನಕಾರಾತ್ಮಕತೆಯು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ನಿಮ್ಮ ಯೋಜನೆಗಳು ಮತ್ತು ವಿಧಾನವನ್ನು ರಹಸ್ಯವಾಗಿಡಿ. ತುಲಾರಾಶಿಯವರಿಗೆ ಇತ್ತೀಚಿನ ಪ್ರಕ್ಷುಬ್ಧತೆಯಿಂದ ಇಂದು ನೀವು ಸ್ವಲ್ಪ ಪರಿಹಾರವನ್ನು ಅನುಭವಿಸುವಿರಿ. ನೀವು ಬಿಟ್ಟು ಹೋದ ಕೆಲಸಕ್ಕೆ ಸಂಬಂಧಿಸಿದಂತೆ ಏನಾದರೂ ಇಂದು ಸಂಭವಿಸಬಹುದು. ಯುವಕರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಮತ್ತು ಖಾತೆಗಳ ಬಗ್ಗೆ ಹೆಚ್ಚು ಅನುಮಾನಗಳಿರಬಹುದು ಹಾಗೂ ಸ್ನೇಹಿತನ ಬಗ್ಗೆ ಹಳೆಯ ವಿವಾದ ಮತ್ತೆ ಪ್ರಾರಂಭವಾಗಬಹುದು. ಕೋಪಗೊಳ್ಳುವ ಬದಲು ಶಾಂತವಾಗಿ ಪರಿಹರಿಸಿಕೊಳ್ಳಿ. ವ್ಯಾಪಾರ ಚಟುವಟಿಕೆಗಳು ಮೊದಲಿನಂತೆ ಮುಂದುವರಿಯಲಿವೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮವನ್ನು ಕುಟುಂಬದ ಸದಸ್ಯರೊಂದಿಗೆ ಮಾಡಬಹುದು. ವೃಶ್ಚಿಕ ರಾಶಿಯವರಿಗೆ ದಿನವು ಕಾರ್ಯನಿರತವಾಗಿರಬಹುದು. ವೃಶ್ಚಿಕ ರಾಶಿಯವರಿಗೆ ದಿನವು ಕಾರ್ಯನಿರತವಾಗಿರಬಹುದು. ಅವರ ಸ್ಥಿತಿಯನ್ನು ತಿಳಿಯಲು ನೀವು ನಿಮ್ಮ ನಿಕಟ ಸಂಬಂಧಿಯನ್ನು ಫೋನ್ ಮೂಲಕ ಸಂಪರ್ಕಿಸಬಹುದು. ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ಳುವುದರಿಂದ ಎಲ್ಲರಿಗೂ ನೆಮ್ಮದಿ ಸಿಗುತ್ತದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರಬಹುದು. ಅಗತ್ಯವಾಗಿರುವ ಸ್ನೇಹಿತರಿಗೆ ಸಹಾಯ ಮಾಡಬೇಕಾಗಬಹುದು. ನಿಮ್ಮ ಸುರಕ್ಷತೆಯ ಬಗ್ಗೆಯೂ ಕಾಳಜಿ ವಹಿಸಿ. ಕೆಲವೊಮ್ಮೆ ಉದ್ವೇಗ ಮತ್ತು ನಿಸರ್ಗದ ಕಿರಿಕಿರಿಯು ನಿಮ್ಮ ಗುರಿಯಿಂದ ವಿಮುಖರಾಗಿರುವಂತೆ ಮಾಡುತ್ತದೆ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮತ್ತೊಮ್ಮೆ ಯೋಚಿಸುವುದು ಅವಶ್ಯಕ. ಇಂದು ಧನುರಾಶಿಯವರಿಗೆ ನಿಮ್ಮ ಯಾವುದೇ ಅಪೂರ್ಣ ಕನಸುಗಳು ನನಸಾಗಬಹುದು. ಮಧ್ಯಾಹ್ನ ಗ್ರಹಗಳ ಸ್ಥಾನವು ಅನುಕೂಲಕರವಾಗಿರುತ್ತದೆ. ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಸಕಾರಾತ್ಮಕತೆ ಮತ್ತು ಸಮತೋಲಿತ ಚಿಂತನೆಯೊಂದಿಗೆ ಕೆಲಸವು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತದೆ.
ಖರ್ಚು ಮಾಡುವ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಹತ್ತಿರವಿರುವ ಯಾವುದಾದರೂ ನಿಮಗೆ ತೊಂದರೆ ಉಂಟು ಮಾಡಬಹುದು ಹಾಗೂ ಭಾವನಾತ್ಮಕತೆವಾಗಿರುವುದಕ್ಕಿಂತ ಪ್ರಯೋಗಿಕವಾಗಿರಲು ಇದು ಸಮಯ ಒಳ್ಳೆಯದು ಹಾಗೂ ಯಂತ್ರ ಅಥವಾ ಕಾರ್ಖಾನೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದಾಯಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಮಕರ ರಾಶಿ, ಇಂದು ಆಸ್ತಿ ಖರೀದಿ ಅಥವಾ ಪರಿಗಣನೆ ಸಂಬಂಧಿಸಿದ ಯಾವುದೇ ವ್ಯವಹಾರವನ್ನು ಅಂತಿಮಗೊಳಿಸಬಹುದು. ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮನೆಗೆ ಆರೋಗ್ಯ ರಕ್ಷಣೆಯ ವಸ್ತುಗಳನ್ನು ಆನ್ಲೈನ್ ಶಾಪಿಂಗ್ ಮಾಡಬಹುದು. ಇತರರನ್ನು ಅವಲಂಬಿಸುವ ಬದಲು ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಿ. ಇಂದು ಯಾವುದೇ ರೀತಿಯ ಸಾಲವನ್ನು ನೀಡಬೇಡಿ. ಮಕ್ಕಳು ಆತಂಕಕ್ಕೆ ಒಳಗಾಗಬಹುದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಮಾರ್ಗದರ್ಶನದ ಅಗತ್ಯವಿದೆ. ತಪ್ಪು ವಿಷಯಗಳ ಮೇಲೆ ಕೇಂದ್ರೀಕರಿಸದೆ ನಿಮ್ಮ ವೈಯಕ್ತಿಕ ಕೆಲಸ ಸಮಸ್ಯೆಗಳನ್ನು ಪರಿಹರಿಸಿ. ಕುಂಭರಾಶಿ, ಕುಂಭರಾಶಿಯವರಿಗೆ ನೀವು ತುಂಬ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಆ ದಿನವು ಉತ್ತಮವಾಗಿರಬಹುದು. ಇಂದು ಕುಟುಂಬ ಚರ್ಚೆಗಳ ಜೊತೆಗೆ ಆಕಸ್ಮಿಕ ಯೋಜನೆಗಳನ್ನು ಸಹಾಯ ಮಾಡಬಹುದು ಮತ್ತು ಕೆಲವು ಸಮಯದಿಂದ ನಡೆಯುತ್ತಿರುವ ಯಾವುದೇ ಚಿಂತೆಗಳು ದೂರವಾಗಬಹುದು. ಸೋಮಾರಿತನದಿಂದ ಯಾವುದೇ ಕೆಲಸವನ್ನು ಮುಂದೂಡಲು ಪ್ರಯತ್ನಿಸಬೇಡಿ. ಏಕೆಂದರೆ ಯಾವುದೇ ಅಹಿತಕರ ಅಥವಾ ಕೆಟ್ಟ ಸುದ್ದಿಯನ್ನು ಪಡೆಯುವುದು ನಿಮ್ಮ ದಕ್ಷತೆ ಮೇಲೆ ಪರಿಣಾಮ ಬೀರಬಹುದು. ಮೀನರಾಶಿ, ಮೀನರಾಶಿಯವರಿಗೆ ಈ ಸಮಯದಲ್ಲಿ ನಿರಸ ದಿನಚರಿಯಿಂದ ಮುಕ್ತಿ ಪಡೆಯಲು ಮೀನರಾಶಿಯವರು ತಮ್ಮ ಆಸಕ್ತಿ ಚಟುವಟಿಕೆಗಳಲ್ಲಿ ಸಮಯ ಕಳೆಯಬೇಕು. ನಿಮ್ಮ ಗುಪ್ತ ಪ್ರತಿಭೆ ಮತ್ತು ಸಾಮರಸ್ಯಗಳನ್ನು ಸಾಮರ್ಥ್ಯದಿಂದ ಬಹಿರಂಗಪಡಿಸಲು ಇದು ಸರಿಯಾದ ಸಮಯ. ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಕಳಪೆ ಆರ್ಥಿಕ ಸ್ಥಿತಿಯಿಂದಾಗಿ ನಿಮ್ಮ ಗಮನವು ಕೆಲವು ಕೆಟ್ಟ ಚಟುವಟಿಕೆಗಳತ್ತ ಆಕರ್ಷಿಸಬಹುದು ಮತ್ತು ಈ ಸಮಯದಲ್ಲಿ ಧನಾತ್ಮಕ ಚಟುವಟಿಕೆಗಳಲ್ಲಿ ನಿರತರಾಗಿರುವುದು ಉತ್ತಮ. ವೃತ್ತಿಪರ ದೃಷ್ಟಿಕೋನದಿಂದ ಸಮಯವು ಅನುಕೂಲಕರವಾಗಿರಬಹುದು.